ಮೊನ್ನೆ ರಚನೆಯಾದಂಥ ಮಂತ್ರಿಮಂಡಲದಲ್ಲಿ ಭಾಳಷ್ಟು ಆಸೆಯನ್ನು ಇಟ್ಕೊಂಡಿದ್ದೆ. ನನಗೆ ಅವಕಾಶ ಹಿರಿಯರು ಮಾಡಿಕೊಡ್ತಾರೆ, ಯಾಕಂತಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಕಬ್ಬಿಣದ ಕಡಲೆ ಆದಂಥ ಬೆಳಗಾವಿ ಗ್ರಾಮೀಣ ಕ್ಷೇತ್ರವನ್ನು ಇಷ್ಟೊಂದು ಅಭೂತಪೂರ್ವ ಒಂದು ಸಾಧನೆಯನ್ನು ನಮ್ಮ ಕ್ಷೇತ್ರದ ಜನರ ಆಶೀರ್ವಾದದಿಂದ ಮಾಡಿದ್ದೆ. ನನಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದರು. ಆದರೆ ಕೊನೆ ಗಳಿಗೆಯಲ್ಲಿ ಈ ಒಂದು ಮಂತ್ರಿ ಸ್ಥಾನ ಸಿಗಲಿಲ್ಲ. ಆದರೆ ಸಿಗಲಿಲ್ಲ ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಳುವಂಥ ಜಾಯಮಾನದವಳಂದರೂ ನಾನಲ್ಲ. ನಾನು ಮಂತ್ರಿಯಾಗಿದ್ದರೆ ಬಹುಶಃ ಕಡಿಮೆ ಕೆಲಸ ಮಾಡ್ಬೋದಾಗಿತ್ತು. ಈಗ ಮಂತ್ರಿ ಇಲ್ಲ, ಎರಡು ಪಟ್ಟು ಕೆಲಸವನ್ನು ನನ್ನ ಕ್ಷೇತ್ರದ ಅಭಿವೃದ್ಧಿ ಕಡೆ ನಾನು ಗಮನ ಹರಿಸ್ತೀನಿ, ಕೆಲಸ ಮಾಡ್ತೀನಿ. ರಾಜ್ಯ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆ ಇದ್ದೀನಿ, ಇಡೀ ರಾಜ್ಯದಲ್ಲಿ ಸುತ್ತ ಹಾಕಿ ಮತ್ತೆ ಮಹಿಳೆಯರ ಸಂಘಟನೆ ಮಾಡ್ತೀನಿ. ಬರುವಂಥ 2019 ಪಕ್ಷ ಒಳ್ಳೆಯ ಸಾಧನೆ ಮಾಡಲಿಕ್ಕೆ ನನ್ನ ಒಂದು ಅಲ್ಪ ಅಳಿಲ್ ಸೇವೆಯನ್ನು ಮಾಡ್ತೀನಿ ಅಂತ ಹೇಳ್ತಾ, ಒಂದೇ ಒಂದು ಬೇಸರ, ಏನು ಕ್ಯಾಟಗರಿ, ಏನು ಮಾನದಂಡ ಅನ್ನೋದು ಗೊತ್ತಾಗಲಿಲ್ಲ ನನಗೆ. ನಮ್ಮ ಹಿರಿಯರು ಒಮ್ಮೆ ಒಂಥರ ಹೇಳಿದ್ರು, ಇನ್ನೊಮ್ಮೆ ಒಂಥರ ಹೇಳಿದರು. ಹೋದ ಸಾರಿ MLC ಮಾಡೋದಿಲ್ಲ ಅಂತ ಹೇಳಿ ಮೋಟಮ್ಮನವರ ಹಿರಿಯ ಒಬ್ಬ SC ನಾಯಕಿ, ನಮ್ಮ ಇಡೀ ರಾಜ್ಯದಲ್ಲಿ ಸ್ತ್ರೀ ಶಕ್ತಿಯನ್ನು ಕಟ್ಟಿದಂಥ ಒಂದು ಯಾರಿಗಾದರೂ ಒಂದು ಇದು ಹೋಗಬೇಕು ಅಂತಂದರೆ ಅದು ಶ್ರೀಮತಿ ಮೋಟಮ್ಮನವ್ರಿಗೆ ಸಲ್ಲಬೇಕು. ಅಂಥ ಹಿರಿಯರನ್ನು ಮಂತ್ರಿಮಂಡಲಕ್ಕೆ ಸೇರಿಸ್ಕೊಳ್ಳೋಕ್ಕಾಗೋದಿಲ್ಲ, ನಾವು ನೇರವಾಗಿ ಜನರಿಂದ ಗೆದ್ದು ಬಂದವ್ರನ್ನ ನಾವು ಮಾಡ್ತೀವಿ ಅಂತ ಹೋದ ಸಾರಿ ಮಾನದಂಡ ಹೇಳಿದರು. ಆದರೆ ಈ ಸಾರಿ MLC ಅವ್ರನ್ನ ಮಾಡಿದ್ದಾರೆ. ಜಯಮಾಲ ಅವರಿಗೆ ನನಗೆ ಯಾವುದೇ ವೈಯಕ್ತಿಕವಾದಂಥ ಇದಿಲ್ಲ, ಮೊದಲಿನಿಂದನೂ ಕೂಡ ಅವರ ಜೊತೆ ಭಾಳಷ್ಟು ಅನ್ಯೋನ್ಯವಾದಂಥ ಸಂಬಂಧವನ್ನು ನಾನು ಇಟ್ಕೊಂಡಿದ್ದೀನಿ. ಆದರೆ ಅವರ ಸೇವೆಯನ್ನು ಪರಿಗಣಿಸಿದ್ದಾರೆ, ಅವರಿಂದ ನಮ್ಮ ಪಕ್ಷಕ್ಕೆ ಒಂದು ಒಳ್ಳೆಯ ಹೆಸರು, ಈ ಒಂದು ರಾಜ್ಯದಲ್ಲಿ ಸಂಘಟನೆ ಮಾಡಲಿಕ್ಕೆ ಅವರ ಒಂದು ಸಹಕಾರ ಸಹಾಯ ಆಗಲಿ, ಅವರ ಭವಿಷ್ಯ ಕೂಡ ಉಜ್ವಲ ಆಗಲಿ ಅಂತ ಕೇಳ್ತೀನಿ. ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ರೂಲ್ಸ್ ಮಾಡ್ತಾರೆ, ಯಾರು ರೂಲ್ಸ್ ಮುರಿತಾ ಇದ್ದಾರೆ ಅನ್ನೋದನ್ನೇ ನಿಜವಾಗ್ಲೂ ಒಂದು ಯಕ್ಷ ಪ್ರಶ್ನೆ ಆಗಿದೆ ನನಗೂ ಕೂಡ. 20 ಸಂಘಟನೆಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ. ಇದರರ್ಥ ನಾನೊಬ್ಬಳೇ ಪಕ್ಷದಲ್ಲಿ ನಾನು ಸಂಘಟನೆ ಮಾಡಿದ್ದೀನಿ ಅಂತಲ್ಲ, ಪಕ್ಷ ಕೂಡ ನನ್ನನ್ನು ಎತ್ತಿ ಹಿಡಿದಿದೆ. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷ. ಒಂದು ಸಾಮಾನ್ಯ ಕಾರ್ಯಕರ್ತೆಯಾಗಿ ನಾನು ರಾಜಕಾರಣಕ್ಕೆ ಬಂದಿದ್ದೆ. ಒಂದಲ್ಲ 3 ಟಿಕೆಟ್ ಕೊಟ್ಟಿದ್ದಾರೆ, ರಾಜ್ಯಾಧ್ಯಕ್ಷ ಮಾಡಿದ್ದಾರೆ, ಜಿಲ್ಲಾಧ್ಯಕ್ಷ ಮಾಡಿದರು. ಆದರೆ ನಾನು ಕೂಡ ಪಕ್ಷಕ್ಕೆ ಭಾಳಷ್ಟು ನಾನು ತ್ಯಾಗ ಮಾಡಿದ್ದೀನಿ, ಭಾಳಷ್ಟು ಬಯಸ್ಕೊಂಡಿದ್ದೀನಿ. ಯಾರೂ ನಿಲ್ಲದಂಥ ಹಂತದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ, ಬೆಳಗಾವಿ ಜಿಲ್ಲಾ ರಾಜಕಾರಣ ನಾನು ಬಾಯಿಂದ ಹೇಳೋದಿಲ್ಲ, ಇಡೀ ರಾಜ್ಯಕ್ಕೆ ಗೊತ್ತಿದೆ. ಅಂಥ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಎದುರು ಹಾಕ್ಕೊಂಡು ಪಕ್ಷವನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ದೆ. ಅಂದರೆ ಏನು ಮಾನದಂಡ ಅನ್ನೋದು ನನಗೆ ಕೂಡ ಭಾಳಷ್ಟು ಇನ್ನೂ ಕನ್ಫ್ಯೂಷನ್. ಕಾಣು ಕೈಗಳು ಕೆಲಸ ಮಾಡಿದ್ದಾವೆ, ಕಾಣದ ಕೈಗಳು ಕೆಲಸ ಮಾಡಿದ್ದಾವೆ. ಪಕ್ಷದ ಸಭೆಗಳಲ್ಲಿ ಆ ಒಂದು ಸಭೆ ನಡೆದಾಗ ಖಂಡಿತವಾಗಲೂ ಅನ್ಯಾಯದ ವಿರುದ್ಧ ಧ್ವನಿಯನ್ನು ಖಂಡಿತವಾಗಲೂ ಎತ್ತೀನಿ. ಅನ್ಯಾಯವನ್ನು ಸಹಿಸ್ಕೊಳ್ಳುವಂಥ ಜಾಯಮಾನದವಳಂತರೂ ನಾನಲ್ಲ. ಅದ್ರ ಬಗ್ಗೆ ಮುಂದಿನ ದಿನದಲ್ಲಿ ನಮ್ಮ ಪಕ್ಷದ ಮೀಟಿಂಗ್ಗಳಲ್ಲಿ ಈ ಥರ ಒಂದು ವಿಚಾರವನ್ನು ನಾನು ಖಂಡಿತ ಮಾಡ್ತೀನಿ.